ಎಷ್ಟೇ ಇದಾದರೂ ಏನೇ ಆದರೂ ಆ ಥರ ಬಿಟ್ಬಿಟ್ಟು ಹೋಗಲ್ಲ. ಏನಕ್ಕಾದರೆ ನಾವು ಅಷ್ಟೇ ನಡ್ಕೊಂಡು ನಾನು ನನ್ನ ನಾನೇ ನೋಡಿ. ಈ ಥರ ಮತ್ತೆ ಗೆಳೆಯರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಎಲ್ಲರಿಗೂ ನಮಸ್ಕಾರಗಳು. ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ನೋಡಿ ಏನಂತ. ಏನಪ್ಪ ಇದು ತೋರಿಸ್ತಾ ಇದೆಯಾ? ಏನು ಕಾಣ್ತಾ ಇಲ್ಲ ಅಂತ ನೀವು ಅನ್ಕೋಬೇಡಿ. ಕ್ಯಾಮರಾ ಗಿಮರ ಫೋನು ಕ್ಯಾಮರಾ ಎಲ್ಲಾದರೂ ಬಿದ್ದು ಹೊಡೆದೋಯ್ತು ಅಂತ ನೀವು ಅನ್ಕೋಬೇಡಿ. ಅಪ್ಪ ಆ ಥರದ್ದು ಏನೂ ಆಗಿಲ್ಲ. ಫುಲ್ಲು ಹಿಮ. ಟೈಮ್ ಎಷ್ಟಾಯ್ತು ನೋಡೋಣ ಇರಿ. ಎಲ್ಲಪ್ಪ ಟೈಮು, ಟೈಮ್ ಬಂದು 3:46. 3:40 ಬೆಳಗ್ಗೆ 6 ಗಂಟೆ ಥರ ಕಾಣ್ತಾ ಇದೆ ಗೆಳೆಯರೆ. ಅದೇ ಮ್ಯಾಟ್ರಿ ಇವಾಗ ನೋಡಿ ಯಾವ ಥರ ಒಳ್ಳೆ ಊಟಿ ಥರ ಆಗ್ಬಿಟ್ಟೈತೆ ನಮ್ಮ ಊರು, ನಮ್ಮ ಕಾಡು ನೋಡಿ ಯಾವ ಥರ ಆಗ್ಬಿಟ್ಟೈತೆ. ದೇವರೇ ಬನ್ನಿ, ನಾನು ನನ್ನ ಮುಖ ನೋಡ್ತೀರಾ? ನೋಡೋಣ ಬನ್ನಿ. ಅಯ್ಯೋ ನೋಡಿ, ನಾವು ಈ ಥರ ಆಗ್ಬಿಟ್ಟಿದ್ದೀವಿ. ಮುಂಚೆನೇ ನಮ್ಮ ಫೋನಲ್ಲಿ ಹಿಂಗೆ ಹಿಡಿದ್ರೆ ನಮ್ಮ ಏನೂ ಕಾಣಲ್ಲ. ಇವಾಗ ನೋಡಿದ್ರೆ ಈ ಹಿಮ ಬೇರೆ ಪತ್ಕೊಂಡು ಹೊತ್ತಿಗೆ ಏನೂ ಕಾಣ್ತಾ ಇಲ್ಲ ನೋಡಿ. ಹೊತ್ತಿಗೆ ಹಿಂಗೆ ಹಿಡಿದ್ರೆ ಕಾಣ್ತೈತೆ ಒಂದು ಸೈಡಲ್ಲಿ. ಏನು ವಿಷಯ ಅಂತ ನೀವು ಕೇಳ್ಬೋದು. ಏನಪ್ಪ ವಿಷಯ ಅಂತ, ಯಪ್ಪ ಒಂದು ಭಯಂಕರ ವಿಷಯ ಆಗೋಯ್ತು ಗೆಳೆಯರೆ. ಹೇಳಿದ್ರೆ ಇವಾಗ ನಿಲ್ಸ್ಕೊಳಕ್ಕಾಗಲ್ಲ. ಹೇಳ್ತೀನಿ ಬನ್ನಿ, ಪರವಾಗಿಲ್ಲ, ಟೆನ್ಷನ್ ಮಾಡಿಬಿಡಿ. ಇವಾಗ ಏನಕ್ಕಪ್ಪ ಹಿಂಗೆ ಏನು ಎಲ್ಲಿ ಹೋಯ್ತಿದ್ಯಾ ಅಂತ ಹೇಳ್ಬೋದು. ಏನಿಲ್ಲ, ನಮ್ಮ ಆನೇನ ಇಟ್ಕೊಂಡು ಬರೋಣಂತ. ಇವತ್ತು ಬೆಳಗ್ಗೆಯಿಂದ ತುಂಬ ಮಳೆ, ಮಳೆ ಬಂದು ಏನಾಯಿತು ಫುಲ್ಲು ಮಳೆ ಹೊಡೆದು ಫುಲ್ಲು ಇದಾಗೋಯ್ತು. ಸುಮಾರು ಹೊತ್ತು ಕಾಡಲ್ಲಿ ಇದ್ದೆ, ತುಂಬ ಚಳಿ ತಡೆಯೋಕ್ಕಾಗಿಲ್ಲ. ಬಿದ್ದಿದ್ದು ಮನೆಗೆ ಬಂದುಬಿಟ್ಟೆ. ತೆಗೆ ಹೋದ್ರೆ ಹೋಗಿದೆ ಅಂತ ಏನು ಮಾಡೋಕ್ಕಾಯ್ತದೆ ಮಳೆಯಲ್ಲಿ? ಕೊಡೆ ತೊಗೊಂಡೋಗಿತ್ತಲ್ಲ, ಏನೂ ಇಲ್ಲ. ಇವಾಗ ಮಾತ್ರ ಕೊಡೆ ತೊಗೊಂಡೋಗಿದ್ದೀನಿ. ಜೋಬಲ್ ನೋಡಿ, ಜೋಬಲ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಕೊಡೆನ. ಸ್ವೆಟ್ರಿ ಬೇರೆ ಇಲ್ಲ, ಸ್ವೆಟ್ರ್ ಫುಲ್ ಚಂಡಿ ಆಗಿಬಿಟ್ಟೈತೆ. ಅದು ಒಣಗಕ್ಕೇ ಬೇಕು, ಒಂದು 3 ದಿನ ಕಾಣ್ತದೆ. ಅದಕ್ಕೆ ಹಂಗೆ ಹೋಗ್ತೀನಿ. ಮಳೆ ಕಮ್ಮಿ ಆಗಿದೆ, ಮಾತ್ರ ಮಳೆ ಬರೋದು ಕಮ್ಮಿ ಆಗಿದೆ ಗೆಳೆಯರೆ. ಕಿವಿಗೆಲ್ಲ ಬಟ್ಟೆ ಸುತ್ಕೊಂಡು ಹಂಗೆ ಹೋಗ್ತೀನಿ. ಏನಕ್ಕಿದ್ರೆ ಕಿವಿ ಒಳಗೆ ಮಂಜು ಹೋಗ್ಬಿಟ್ರೆ, ಹಿಮ ಹೋಗ್ಬಿಟ್ರೆ ನಾಳೆ ಎಡ್ಬಿಟ್ಟೆ. ಅದಕ್ಕೆ ಸುಮ್ಮನೆ ಹೋಗ್ತಾ ಇದ್ದೀವಿ. ಏನು ವಿಷಯ ಅಂದರೆ, ಏನಪ್ಪ ಸ್ಟೆಕ್ ಆಗೋಯ್ತು? ಹಾಂ, ಏನು ವಿಷಯ ಅಂದರೆ, ಯಪ್ಪ ಭಯಂಕರ ವಿಷಯ. ನಿನ್ನೆ ಮೊನ್ನೆ ಕಾಣ್ತದೆ, ಮೊನ್ನೆ ಏನು ಗೊತ್ತಾಯಿತು? ಸುಮ್ಮನೆ ಇದ್ದೆ ಗೆಳೆಯರೆ, ನಾನು ಏನು ಮಾಡೋಣ, ಸುಮ್ಮನೆ ಇದ್ದೆ, ವಿಡಿಯೋ ನೋಡೋಣ ಅಂದ್ಕೊಂಡು ವಿಡಿಯೋ ನೋಡ್ತಾ ಇದ್ದೆ. ಫೋನಲ್ಲಿ ಚಾರ್ಜರ್ ಇತ್ತು, ವಿಡಿಯೋ ನೋಡ್ತಾ ಸ್ವಲ್ಪ ಬಿಸಿ ಆಗೋಯ್ತು ಫೋನು. ವಿಡಿಯೋ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ, ಯಾವ ವಿಡಿಯೋನೂ ನೋಡ್ತಾ ಇದ್ದೆ. ಆವಾಗ ಏನು ಸಡನ್ನಾಗಿ ಸ್ವಿಚ್ ಆಫ್ ಆಗೋಯ್ತು ಕಡೆಯವ್ರ ಫೋನು. ನನಗೆ ಏನಕ್ಕಪ್ಪ ಚಾರ್ಜರ್ ಇದೆ ಆದರೂ ಸ್ವಿಚ್ ಆಫ್ ಆಗೋಯ್ತಲ್ಲ ಅನ್ನೋ ಒಂದು ಇದು. ಆವಾಗ ಪರವಾಗಿಲ್ಲ, ಏನು ಆಗಿರ್ಬೋದು ಅಂತ ನಾನು. ಆಮೇಲೆ ಬಂದು ಏನಾಯಿತು ಅಂತ ಆನ್ ಮಾಡಿದೆ ಫೋನೇ ಆನ್ ಆಗ್ತಿತ್ತಿಲ್ಲ. ಏನು ಸ್ವಿಚ್ ಆಫ್ ಏನು ಬಿಸಿ ಆಗಿದ್ದಲ್ಲ, ಅದಕ್ಕೆ ಏನಾಗಿರ್ಬೋದು ಅಂದ್ಕೊಂಡು ಸುಮ್ಮನೆ ಅದೇ ಗೆಳೆಯರೆ. ಫುಲ್ ಕೆಸರಾಗ್ಬಿಟ್ಟೈತೆ ನೋಡಿ ದಾರಿ. ಆಮೇಲೆ ಹೋದ್ರೆ ಹೋಗಲಿ ಅಂತಕೊಂಡು ಸುಮ್ಮನೆ ಅದೇ ಗೆಳೆಯರೆ. ಮತ್ತೆ ನೋಡಿದ್ರೆ ಫೋನಲ್ಲಿ ಇರೋದು ಫೋಟೋಸು ನಂಬರು ಎಲ್ಲ ಡಿಲೀಟ್ ಆಗಿಬಿಡೋದ. ಒಂದು ಹೊಸ ಆ್ಯಪು ಎಲ್ಲ ಪ್ರತಿಯೊಂದು ಡಿಲೀಟ್ ಆಗೋಯ್ತು. ನನಗೆ ಭಯ ಸ್ಟಾರ್ಟ್ ಆಗೋಯ್ತು. ಮತ್ತೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನೋಡ್ತೀನಿ, ಯೂಟ್ಯೂಬ್ ಚಾನಲ್ ಓಪನ್ ಆಯ್ತಲ್ಲ. ಮತ್ತೆ ಗೂಗಲ್ ಅಕೌಂಟು ಹೋಗ್ಬಿಟ್ಟು ಗೂಗಲ್ ಅಕೌಂಟಲ್ಲಿ ಫ್ರೆಂಡ್ಗೆಲ್ಲ ಹೇಳಿದೆ ಹಿಂಗೆ ಹಿಂಗಿತ್ತು ಗೂಗಲ್ ನೋಡು ಅಂತ ಹೇಳಿದ್ರು. ನೋಡುವಾಗ ಏನಿಲ್ಲ, ಹೊಸ ಅಕೌಂಟು ಇದಾಗಿದೆ. ಹೆಂಗೋ ಹೊಡೆದು ನೋಡಿದೆ, ಬಂತು ಹೊಸ ಅಕೌಂಟ್ ಬಂದುಬಿಟ್ಟಿದೆ. ಹಳೆ ಅಕೌಂಟ್ ಕಾಣ್ತಾ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ, ಪ್ಲ್ಯಾಶ್ ಆಗ್ಬಿಡ್ತು ಫೋನ್ ಒಂದೇ ಇಟ್ಟು ಹೀಟಾಗ್ಬಿಟ್ಟು. ಭಯ ಸ್ಟಾರ್ಟ್ ಆಗೋಯ್ತು ದೇವರೇ. ಅವತ್ತು ಬೆಳಗ್ಗೆಯಿಂದ ಹಿಡಿದು ಬೆಳಗ್ಗೆ ಒಂದು 11 ಗಂಟೆ ಆಗಿತ್ತು ಅಂತದೆ. ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲ ತನಕೂ ಅದು ಹೆಂಗೆ ಗೊತ್ತೇ ಇಲ್ಲ, ಏನು ಗೊತ್ತಿಲ್ಲಲ್ಲ. ಆದರೆ ಏನೇನೋ ಹೊಡಿಯೋದು, ಏನೇನೋ ಇದು ಬರ್ತದ ಅಂತ ಗೂಗಲ್ ಅವ್ರಿಗೇನೆ ಇದು ಟೆನ್ಷನ್ ಆಗ್ಬಿಡ್ತು ಅಂತದೆ. ಅತ್ತೆಗೆ ಇದೇ ಇದಾಗೋಯ್ತು, ಅಕೌಂಟೇ ಟೈಮಿಂಗ್ ಆಗ್ಬಿಟ್ಟು ಏನೋ ನಿಂತ್ಕೋಬಿಟ್ಟಿತ್ತು ಅಂತದೆ, ಗೊತ್ತಿಲ್ಲ ಇದು ಬರ್ತಾನೆ ಇತ್ತಿಲ್ಲ. ತುಂಬ ಬೇಜಾರಾಗೋಯ್ತು, ಏನು ಮಾಡೋದು ಅಂತ. ಆ ಟೈಮಿಗೆ ನಮ್ಮ ಸ್ವಲ್ಪ ಗೆಳೆಯರು ನನ್ನ ನೋಡೋಕ್ಕೆ, ನಮ್ಮ ಆನೆ ನೋಡೋಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ಬಂದರು. ಅವ್ರ ಹತ್ರ ಕೊಟ್ಬಿಟ್ಟು ಚೆಕ್ ಮಾಡಿಸಿದೆ. ಅವರು ಪಾಪ ಟ್ರೈ ಮಾಡಿದ್ರು ಏನೇ ಆದರೂ ಆಗಿಲ್ಲ. ಇನ್ಸ್ಟಾಗ್ರಾಮ್ ಐ ಡಿ ಓಪನ್ ಮಾಡಿಕೊಟ್ರು ಇವತ್ತು ಬೆಳಿಗ್ಗೆಗೆ, ಅದು ಲೈವ್ ಬಂದಿತ್ತು ಅದರಲ್ಲಿ, ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಅದರಲ್ಲಿ ಓಪನ್ ಆಯಿತು. ಇದು ಯೂಟ್ಯೂಬ್ ಓಪನ್ ಆಯ್ತಿಲ್ಲ ಏನು, ನನಗೆ ಭಯ ಆಗೋಯ್ತು. ಯಾಕಪ್ಪ ಹಿಂಗಾಗೋಯ್ತು ದೇವರೇ, ಏನು ಮಾಡೋದು, ಯೂಟ್ಯೂಬ್ ಚಾನಲ್ ಹಿಂಗಾಗೋಯ್ತಲ್ಲ, ಇದೆಲ್ಲ ಬೈಯೋದು ಬಾಯಿಗೆ ಬಂದಂಗೆ. ಪಾಸ್ವರ್ಡ್ ಗೊತ್ತಿಲ್ಲ ನಿನಗೆ, ಇಮೇಲ್ ಗೊತ್ತಿಲ್ಲ ಅಂತ. ಇಮೇಲ್ ಅಂದ್ರೆ ಗೊತ್ತಿಲ್ಲ, ಪಾಸ್ವರ್ಡ್ ಅಂದ್ರೆ ಗೊತ್ತಿಲ್ಲ ನನಗೆ, ಅದೇನು ಗೊತ್ತಿಲ್ಲ ಅಂತ ತಾರ ಮರ ಉಗಿದ್ರು ಬೈಗೆ.
ಏನು ಅಷ್ಟು ಗೊತ್ತಿಲ್ಲ ನಿನಗೆ, ಹಿಂಗೆ ತಿಳ್ಕೊಂಡು ಪಾಸ್ವರ್ಡ್ ಕೇಳ್ತಾ ಇದೆ ಅಂದರೆ ಗೊತ್ತಿಲ್ಲ, ನಂಬರ್ ಹೊಡೆದಿದ್ದು ನಂಬರ್ ಇಲ್ಲ, ಅದು ನೋಡಿದೆ ಯಾವುದೋ ಒಂದು ನಂಬರು. ದೇವರೇ ತುಂಬ ಇದಾಗೋಯ್ತು ಗೆಳೆಯರೆ, ಹುಡುಕಾಡಿ ಹುಡುಕಾಡಿ ಲಾಸ್ಟಿಗೆ ಹೆಂಗಂಗು ಪರದಾಡಿ ಆಮೇಲೆ ಫ್ರೆಂಡ್ ಇದ್ದರು ಪಾಪ ತುಂಬ ಒಳ್ಳೆಯವರು. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಆಯಿತು, ಅವರು ಅಷ್ಟೇ ಬಂದು ಏನೇ ಮಾಡಿದ್ರು ಏನಾಗಿಲ್ಲ ಗೆಳೆಯರೆ. ಆಮೇಲೆ ನಮ್ಮ ಫ್ರೆಂಡ್ ಬಂದರು, ಬಂದುಬಿಟ್ಟು ಅವರು ಏನೇನೋ ಫೋನಲ್ಲೇ, ಪಾಪ ನನಗೆ ಬೇರೆ ಓದೋಕ್ಕೆ ಬರಲ್ಲ ಇಂಗ್ಲೀಷು, ಅವ್ರಿಗೆಲ್ಲ ವಾಟ್ಸಪ್ಪಲ್ಲಿ ಸ್ಕ್ರೀನ್ ಶಾಟ್ ಹೊಡೆದು 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 ಹಾಕೋದು, ಅವ್ರು ಅಲ್ಲಿಂದ ಅನ್ನ ನೋಡಿ ಅದು ಒತ್ತು ಇದು ಒತ್ತು ಅದು ಮಾಡು ಇದು ಮಾಡಿ ಹೆಂಗೋ ಹೇಳಿ ಹೇಳಿ ಸಾಕಾಗಿ ಹಿಂಗೋ ಲಾಸ್ಟಿಗೆ ಬಿದ್ದು ಎದ್ದು ಇವತ್ತು ಓಪನ್ ಆಯಿತು. ಇವತ್ತು ಮಧ್ಯಾಹ್ನ 2 ಗಂಟೆಗೇನೋ ಇದಾಯಿತು, ರೀ ಓಪನ್ ಏನೋ ಮಾಡಿಕೊಟ್ರು, ಅದು ಏನೋ ಇದಾಗಿತ್ತಂತೆ, ತುಂಬ ಇದಾಯಿತು. ಇಲ್ಲಾಂದರೆ ಯೂಟ್ಯೂಬ್ ಚಾನಲ್ಲು ಇಲ್ಲ, ನಾನು ತುಂಬ ಬೇಜಾರಾಗ್ಬಿಟ್ಟಿದೆ, ಊಟನೇ ಮಾಡಿಲ್ಲ ನಿದ್ದೆನೇ ಮಾಡಿಲ್ಲ. 2 ಗಂಟೆ ರಾತ್ರಿಯಲ್ಲಿ ಫೋನ್ ಮಾಡಿ ಕೇಳಿದ್ದೀನಿ ಅವ್ರನ್ನ, ಅಲ್ಲ ಮೆಸೇಜ್ ಮಾಡಿದ್ದೀನಿ ಅವರಿಗೆ, ಫೋನ್ ಮಾಡಿಬಿಡೋಣ ಅಂತ ನೈಟ್ ನೈಟಲ್ಲಿ, ನಿದ್ದೆನೇ ಬರ್ತಿತ್ತಿಲ್ಲ, ಆ ಥರ ಬೇರೆ ಆಗೋಗಿತ್ತು. ಏನಕ್ಕೆ ಒಂದು ಯೂಟ್ಯೂಬ್ ಚಾನಲ್ಲು ಹೋದ್ರೆ ಹೋಗಲಿ, ಏನಕ್ಕೆ ಹಂಗೆ ಹಿಂಗೆ ಅಂತ ನೀವು ಹೇಳ್ಬೋದು, ಬರೀ ಯೂಟ್ಯೂಬ್ ಚಾನಲ್ ಅಷ್ಟೇ, ಆದರೆ ನನ್ನ ಪ್ಲೀಸ್ ಅವ್ರು ತುಂಬ ಇಷ್ಟಪಡೋರು ತುಂಬ ಜನ ಇದ್ದಾರೆ, ನನಗೆ ಇದರಲ್ಲೇ ಒಂದು ಖುಷಿ ಸಿಗ್ತಾ ಇದೆ. ಏನೋ ಒಂದು 4 ಜನ ನಮ್ಮ ಮುಖ ನೋಡೋಕ್ಕೂ, ನಮ್ಮ ಮುಖನ ನೋಡಿ ಯಾಕರಿಸಿ ಉಗಿತಾ ಇದ್ದವರು, 4 ಜನ ನಿಂತ್ಕೊಂಡು ಮಾತಾಡ್ತವ್ರೆ, ಅಷ್ಟೆಲ್ಲ ಅಷ್ಟೆಲ್ಲ ಆಗಿದ್ದು ನಮ್ಮ ಯೂಟ್ಯೂಬಲ್ಲಿ ಇರೋ ನಮ್ಮ ಗೆಳೆಯರಿಂದನೇ. ನಮ್ಗೆ ಸಪೋರ್ಟ್ ಮಾಡಿರೋರೆಲ್ಲ ನಮ್ಮ ಯೂಟ್ಯೂಬ್ ಅವರೇ, ಯೂಟ್ಯೂಬಲ್ಲಿ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರೋರೆಲ್ಲ ನೀವೇನೆ, ನಿಮ್ಮಿಂದನೇ ನಿಮ್ಮನ್ನ ಎಲ್ಲ ಒಂದು ನಾನು ಕಳ್ಕೊಬಿಡ್ತೀನೋ ಅನ್ನೋ ಒಂದು ತುಂಬ ಬೇಜಾರಾಗೋಯ್ತು, ಭಯನ ಆಗೋಯ್ತು ಏನಪ್ಪ ಅಂತ. ಏನಕ್ಕಾದರೆ ನಾನು ವೀಡಿಯೋ ಮಾಡೋದೆ ನನಗೆ ಇಷ್ಟ ಆಗಲ್ಲ, ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವು ಏನಾದರೂ ಅಂದ್ಕೊಳ್ಳಿ ಗೆಳೆಯರೆ, ನಾನು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕೋದು ನನಗೇನೆ ಇಷ್ಟ ಇಲ್ಲ, ಆದರೆ ನೀವು ಇಷ್ಟಪಡ್ತಾ ಇದ್ದೀರಾ ವೀಡಿಯೋ ಮಾಡಿ ಮಾಡಿ ಅಂತ ಹೇಳ್ತೀರ, ತುಂಬ ಖುಷಿಯಾಗುತ್ತೆ. ಈ ಡಬ್ಬಾ ಕ್ಯಾಮ್ರಾದಲ್ಲಿ ನನ್ನ ಮುಖ ಬಿಟ್ಟರೆ ಇನ್ನೇನು ಕಾಣ್ತಲ್ಲ, ಇವಾಗ ಹೆಂಗಿದ್ರು ಮಂಜು ಬಿದ್ದೋಗ್ಬಿಟ್ಟಿದೆ ಕಾಣಲ್ಲ, ಆದರೆ ರಿಯಲಾಗಿ ಆಗಿದ್ರೆ ಏನು ಕಾಣಲ್ಲ, ಆದರೂ ನೀವು ಇಷ್ಟಪಡ್ತೀರಾ ಅದೊಂದು ಖುಷಿ ವಿಷಯ. ತುಂಬ ಬೇಜಾರಾಗಿ ತುಂಬ ಊಟನೇ ಮಾಡಿಲ್ಲ ಅವತ್ತು, ತುಂಬ ಬೇಜಾರಾಗೋಯ್ತು. ಅಪ್ಪ ಎಲ್ಲ ಹೇಳೋದು ರೆಡಿ ಮಾಡಿಕೊಡ್ತೀವಿ ಅದು ಬರ್ತದೆ ರೆಡಿ ಆಗ್ತದೆ ಅಂತ, ಹಿಂಗೋ ಕಷ್ಟಪಟ್ಟು ಹಿಂಗೆ ಮಾಡ್ದು, ಆಮೇಲೆ ಖುಷಿ ಇವಾಗ ಸ್ವಲ್ಪ ತುಂಬ ಖುಷಿ ಆಯಿತು. ಹಿಂಗೆ ಮಾತಾಡ್ಕೊಂಡು ಹೋಗೋಂತ ಬಂದೆ, ಇವಾಗ ಅದೇ ಮಳೆ ಬಂದಿತ್ತಲ್ಲ, ಇವಾಗ ನಮ್ಮ ಅಂತ ಮನೆ ಹುಡ್ಕೊಂಡು ಹೋಗ್ತಾ ಇರೋದು ಇವಾಗ ಡೈರೆಕ್ಟ್ ಕಾಡು ಕಾಡು ಹೋಗ್ತಿದ್ದೀನಿ, ಬನ್ನಿ ನೋಡೋಣ ಇವತ್ತು ಏನು ಕತೆ ಅಂತ. ಅಪ್ಪ ಆ ಥರ ಆಗೋಯ್ತು, ಜೀವನ ಡಗ್ಗಂದೋಯ್ತು. ಏನಕ್ಕಾದ್ರೆ ನಿಜಾನೇ ಇದರಿಂದ ನನಗೆ 1 ರೂಪಾಯಿ ಬರುತ್ತೋ ಬರೋಲ್ಲ ನನಗೆ ಗೊತ್ತಿಲ್ಲ, ಆದರೆ ನಾನು ಹೇಳೋದು ನಮ್ಮ ಇವಾಗ ನನ್ನ ಒಂದು ಗುರುತು ಮಾಡಿರೋದಂದರೆ ಯೂಟ್ಯೂಬ್ ಚಾನಲ್ ಅಂತಲೇ ನಾನು ಹೇಳ್ಕೊಳ್ತೀನಿ ಅಂದರೆ ನಿಜವಾಗಲೂ ನನ್ನಂತಲ್ಲ ಎಲ್ಲರನ್ನೂ ಅಷ್ಟೇ, ನಮ್ಮ ಆನೇನ ಇಲ್ಲಿ ಎಲ್ಲರನ್ನೂ ಒಂದು ಗುರುತಾಗಿದೆ ಅಂದರೆ ಯೂಟ್ಯೂಬ್ ಚಾನಲಿಂದ, ನಿಮ್ಮ ಒಂದು ಸಪೋರ್ಟಿಂದ, ನಿಮ್ಮ ಒಂದು ಪ್ರೀತಿಯಿಂದನೇ ನಾವು ಯಾರು ನಾವು ಎಲ್ಲಿದ್ದೀವಿ ಏನು ಮಾಡ್ತಿದ್ದೀವಿ ಒಟ್ಟಿಗೆ ಎಷ್ಟು ಕಷ್ಟಪಟ್ಟು ಏನೇನು ಮಾಡ್ತಾಯಿದ್ದೀವಿ ಈ ಥರದವ್ರು ಇದ್ದಾರಾ ಈ ಥರ ಕೆಲಸ ಮಾಡ್ತಿದ್ದಾರಾ ಅನ್ನೋದು ಯೂಟ್ಯೂಬ್ ಚಾನಲಿಂದನೇ ಗೊತ್ತಾಗಿದ್ದು, ನಿಮ್ಮಿಂದನೇ ಅದೆಲ್ಲ ಎಲ್ಲರಿಗೂ ಗೊತ್ತಾಗಿದ್ದು. ನನ್ನೊಂದು ಆಸೆ ಅದೇ, ಇನ್ನೊಂದು ತುಂಬ ಬೇಜಾರಾಗೋಯ್ತು ನನಗೆ ಹಿಂಗೆ ಆಗೋಯ್ತಲ್ಲಪ್ಪ ಅಂತ, ಅದು ಒಂದು ಬಿಟ್ಟರೆ ಇನ್ನೇನು ಆಗಿಲ್ಲ. ಏನಕ್ಕಾದರೆ ಆದರೂ ಇನ್ಸ್ಟಾಗ್ರಾಮಲ್ಲಿ ಲೈವ್ ಬಂದಿದ್ದೆ, ಇನ್ಸ್ಟಾಗ್ರಾಮಲ್ಲಿ ಬಂದುಬಿಟ್ಟು ಹೇಳಿದೆ ಹಿಂಗೆ ಆಗೋಯ್ತಲ್ಲ, ತುಂಬ ಜನ ಮೆಸೇಜ್ ಮಾಡಿದ್ರು, ತುಂಬ ಜನ ಫೋನ್ ಮಾಡಿದರು, ಅದರಲ್ಲಿ ಹಿಂಗೆ ಹಿಂಗೆ ನಾವು ಸಹಾಯ ಮಾಡ್ತೀವಿ ಅಂತ, ತುಂಬ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ ನಾವು ಮತ್ತೆ ಸಪೋರ್ಟ್ ಮಾಡ್ತೀವಿ ಹಾಗೆ ಹಿಂಗೆ ಅಂತ, ತುಂಬ ಖುಷಿ ಆಗುತ್ತೆ. ಏನಕ್ಕಾದರೆ ಈ ಬಡವನಿಗೆ ಇಷ್ಟೊಂದು ನೀವು ಪ್ರೀತಿ ತೋರಿಸ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತೀನಿ ಅಂತ ಪಾಪ ಹೇಳ್ತಾ ಇದ್ದೀರಾ, ಆದರೂ ಒಂದು ಅದೇ ಒಂದು ದೊಡ್ಡ ವಿಷಯ ನನಗೆ, ಅದೇ ಒಂದು ತುಂಬ ಬೇಜಾರಾಗಿದ್ದು ಹಿಂಗಾಗೋಯ್ತು, ಹೋಯ್ತು ಎಲ್ಲ ಹೋಯ್ತು, ಯೂಟ್ಯೂಬ್ ಚಾನಲೇ ಹೋಗ್ಬಿಡ್ತಲ್ಲಪ್ಪ ಅಂತ ಅಂದ್ಕೊಂಡಿದ್ದೆ. ಹಾಗೆ ನೀವು ನಿಮ್ಮಿಂದನೇ ಇಷ್ಟೊಂದು ಗೆಳೆಯರೆ, ಅದು ಬಿಟ್ಟರೆ ಏನಿಲ್ಲ. ಏನಕ್ಕಾದರೆ 4 ಜನ ಇವಾಗ ಚೆನ್ನಾಗಿ ಅವರೇ ಅಂದರೆ ಗೊತ್ತಿಲ್ಲ ಅವರು ಒಳಗೆ ಹೆಂಗಿದ್ದಾರೆ ಅಂತ, ಆದರೂ ನಮ್ಮ ಜೊತೆ ಚೆನ್ನಾಗಿದ್ದಾರೆ ಅಂದರೆ ನಾನು ಎಲ್ಲಿ ಹೋದರೂ ಏ ನೀವು ಅವರಲ್ಲ ಅಂತ ಒಂದು ನೋಡ್ಬಿಟ್ಟು ಮಾತಾಡ್ಸೋದಾದರೆ ಅದು ನಿಮ್ಮಿಂದ ನಿಮ್ಮಿಂದನೇ ಆಗಿರೋದು, ಅದು ನೋಡ್ತಾ ಇದ್ದೀರಲ್ಲ ನಿಮ್ಮಿಂದನೇ ಅದು ಇಷ್ಟೆಲ್ಲ ಆಗಿರೋದು. ಏನಕ್ಕಾದರೆ ನೀವು ಇಷ್ಟೊಂದು ಸಪೋರ್ಟ್ ಮಾಡಿರೋದಕ್ಕೆ ಓದ್ತಾ ಇದ್ರೆ ಎಲ್ಲಾದರೂ ನೋಡ್ಬಿಟ್ಟು ಬ್ರೋ ಎಲ್ಲಿ ಬ್ರೋ ನೀವು 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 ಆನೆ ನಿಮ್ಮ ಆನೆ ಇಲ್ಲಿ ಅಂತ ಕೇಳ್ತಾರೆ ಫಸ್ಟು, ಅದೆಲ್ಲ ನಿಮ್ಮಿಂದನೇ ಆಗಿರೋದು ಒಂದು ಖುಷಿ ಆಗುತ್ತೆ ನನಗೆ, ಅಷ್ಟೇ ಸಾಕು ಅದು ಬಿಟ್ಟರೆ ಇನ್ನೇನು ಬೇಡ. ಮತ್ತೆ ಗೆಳೆಯರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ, ಮತ್ತೆ ಸಿಗೋಣ ಗೆಳೆಯರೆ.